ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮಗ ಅಲೋಕ್ ವಿಶ್ವನಾಥ್ ನಡುವೆ ತೀವ್ರ ಪೈಪೋಟಿ ನಡೆದಿದೆ ರಾಜ್ಯದ ಕೆಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡಿದ್ರೂ ಕೇಂದ್ರ ಬಿಜೆಪಿ ಇನ್ನೂ ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಹೆಸರನ್ನ ಪ್ರಕಟ ಮಾಡಿಲ್ಲ ಇನ್ನು ಎರಡು ದಿನ ಬಾಕಿ ಇದ್ರೂ ಕೂಡ ಡಾಕ್ಟರ್ ಕೆ ಗೆ ಟಿಕೆಟ್ ಸಿಗೋದಕ್ಕೆ ಶ್ರಮ ವಹಿಸಿದ ಎಲ್ಲರಿಗೂ ಧನ್ಯವಾದ ಎಂಬ ಫ್ಲೆಕ್ಸ್ ಬ್ಯಾನರ್ಸ್ ಮತ್ತು ವಾಟ್ಆಪ್ ಮೆಸೇಜಸ್ ಕ್ಷೇತ್ರದ ಅತ್ಯಂತ ವೈರಲ್ ಆಗ್ತಾ ಇದೆ ಇದನ್ನೇ ಆಧಾರ ಮಾಡಿಕೊಂಡ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಮಾತನಾಡಿದ್ದು ಟಿಕೆಟ್ ಘೋಷಣೆಗೂ ಮುನ್ನ ಫ್ಲೆಕ್ಸ್ ಮತ್ತು ವಾಟ್ಸಪ್ ಮೆಸೇಜಸ್ನ ವೈರಲ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಸ್ ಆರ್ ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ ಯಾವ ತರ ಅಸಮಾಧಾನ ಇದೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ತೀವ್ರ ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಏನು ಇಬ್ಬರು ಅಭ್ಯರ್ಥಿಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ ಈಗ ನಾನೇ ಅಭ್ಯರ್ಥಿ ಆದೆ ಈಗ ನನಗೆ ಟಿಕೆಟ್ ಕೊಟ್ಬಿಟ್ರು ಮುಂದಿನ ಏನು ಆರೋಗ್ಯ ಸಚಿವರು ಸುಧಾಕರ್ ಅಂತಕ್ಕಂಥ ಫ್ಲಿಕ್ಸ್ಗಳು ಗಳು ರಜಾರೋಷವಾಗಿ ಚಿಕ್ಕಬಳ್ಳಾಪುರದಲ್ಲೆಲ್ಲ ಓಡಾಡ್ತಾ ಇದೆ ಅಂತಕ್ಕಂಥ ಆರೋಪ ಮಾಡ್ತಾ ಎಸ್ ಆರ್ ವಿಶ್ವನಾಥ್ ಅವರು ಶಾಸಕರು ಯಲಂಕ ಅವರು ಆರೋಪ ಮಾಡಿದ್ದಾರೆ ಏನು ಆರೋಪಗಳು ಕೇಳೋಣ ಸರ್ ಏನದು ಆರೋಪ ಸರ್ ಆರೋಪ ಅಂತೇನಿಲ್ಲ ಕೆಲವು ಫ್ಲೆಕ್ಸ್ಗಳು ನಿಮಗೂ ಈಗ ಅವ್ರಿಗೂ ಕ್ಯಾಂಡಿಡೇಟ್ ಆಗಲಿಲ್ಲ ಅಭ್ಯರ್ಥಿ ಆಗೋದಕ್ಕೆ ಮೊದಲೇ ಆಗಲಿ ಕೇಂದ್ರ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಮುಂದೆ ಆಗ್ತಾರೆ ಸೊ ಇವರಿಗೆಲ್ಲ ಬೆಂಬಲಿಸಿ ಸೇವೆಯನ್ನು ಸೇವೆಯನ್ನು ಪಡೆಯಿರಿ ಅಂತೇಳಿ ವ್ಯಾಟ್ಸಪ್ಲೆಲ್ಲ ಇದೆ ಸೊ ಇದು ಈಗಲೇ ಇನ್ನೂ ಏನೂ ಆಗದಿರೋದಕ್ಕೆ ಮೊದಲೇ ಈ ಥರ ಆದಾಗ ರಾಜ್ಯದ ಆರೋಗ್ಯ ಸಚಿವರಾಗಿ ಏನೇನು ಒಳ್ಳೆಯ ಕೆಲಸ ಮಾಡೋರು ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೊರೋನಾದಲ್ಲಿ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿದರು ಸೊ ಅದರ ಆಧಾರದ ಮೇಲೆ ಅಕ್ಷ್ಮಾತ್ ನಾಳೆ ಏನೋ ಟಿಕೆಟ್ ಕೊಟ್ಟು ಗೆದ್ದರೆ ಅಲ್ಲಿ ಕೇಂದ್ರದ ಸಚಿವರು ಆಗ್ಬೋದೇನೋ ಗೊತ್ತಿಲ್ಲ ಆದರೆ ಅದಕ್ಕೆ ಮೊದಲೇ ಹೋದಾಗ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಇರಿಸು ಮುರುಸು ಶುರುವಾಗೈತೆ ಅದನ್ನು ಅದನ್ನು ನಾನು ಮಾಧ್ಯಮದಲ್ಲಿ ಹೇಳಿರ್ತಕ್ಕಂಥದ್ದು ಅವೆಲ್ಲೂ ಕೂಡ ಸೀಟ್ ಅನೌನ್ಸ್ ಆಡೋದು ಮೊದಲೇನೆ ಅವೆಲ್ಲ ಕೂಡ ಹೇಳೋ ಅಂಥದ್ದು ಬೇಡ ಇವತ್ತುವರೆಗೂ ನಾನು ಅಲೋಕ ಕ್ಯಾ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿದೆ ಅಂತ ಎಲ್ಲೂ ಹೇಳಿಲ್ಲ ಆಕಾಂಕ್ಷಿ ಅಂತಲೇ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಆಗಲೇ ಅವರೆಲ್ಲ ಪೂಜೆ ಮಾಡಾಯಿತು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡಾಯ್ತು ಮುಂದಿನ ಮಂತ್ರಿಗಳು ಅಂತಲೂ ಹೇಳ್ಕೊಂಡಿದ್ದಾಯ್ತು ಯಾರೋ ಕಾರ್ಯಕರ್ತರು ಉತ್ಸಾಹ ಮಾಡಿರ್ಬೋದೇನೋ ಸೊ ಅವರು ಅದನ್ನು ಸ್ವಲ್ಪ ಕಾರ್ಯಕರ್ತರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡೋದು ಒಳ್ಳೇದು ಏನೇನು ಧಮಕಿ ಈಗ ಕೆಲವು ಕಡೆ ಧಮಕಿ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಏನೇನು ಧಮಕಿ ಹಾಕಿದ್ದಾರೆ ಕಾರ್ಯಕರ್ತರು ಇತರ